जस्ट एग्जांपल स्टिल देयर इन पार्ट टाइम ಇಬ್ರು ಪಾರ್ಟ್ ಟೈಮ್ ಅಲ್ಲಿ ಇರೋದು ಈ ವ್ಯಕ್ತಿ ಹತ್ರ ಒಂದು ದೊಡ್ಡ ಬಿಸ್ನೆಸ್ ಇದೆ ಬೇರೆ ಬೇರೆ ಬಿಸ್ನೆಸ್ ಇದೆ ತಿಂಗಳಿಗೆ 15 ಲಕ್ಷ ಹೊರಗಡೆನೂ ಆರಾಮ್ಸೆ ದುಡಿತಿದ್ದಾರೆ ಮೋದಿ ಕೇರ್ನ ಪಾರ್ಟ್ ಟೈಮ್ ಅಲ್ಲಿ ಮಾಡ್ತಿದ್ದಾರೆ 7.5 ಲಕ್ಷ ಪಾರ್ಟ್ ಟೈಮ್ ಅಲ್ಲಿ ಮೋದಿ ಕೇರ್ ಮೂಲಕ ದುಡಿತಿದ್ದಾರೆ 7.5 ಲಕ್ಷ ಮೊನ್ನೆ ಇದೇ ಬೆಂಗಳೂರಿನಲ್ಲಿ ಬಂದು 2 ಕಾಲ್ ಕೋಟಿ ಇದೆ 2 ಕೋಟಿ 36 ಲಕ್ಷ ಒಂದು ಮನೆ ತಗೊಂಡ್ರು ನಿನ್ನೆ ನಾವು ಮೊನ್ನೆ ಹೋಗ್ಬಿಟ್ಟು ಬುಕ್ ಮಾಡಿ ಬಂದ್ವಿ ಮರ್ಸಿಡಿಸ್ ಬೆನ್ ಜಿಎಲ್ಸಿ ನೀವು ಜಸ್ಟ್ ಯೋಚನೆ ಮಾಡಬೇಕಾಗಿರೋದು 2 ಕಾಲ್ ಕೋಟಿ ಮನೆ ತಗೊಂಡ್ರು ಕೋಟಿ ಗಟ್ಟಲೆ ಕಾರ್ ತಗೊಳ್ತಿದ್ದಾರೆ ಬಿಸ್ನೆಸ್ ಮಾಡ್ತಿದ್ದಾರೆ ಸ್ವಾಮಿ ವಯಸ್ಸು ಇನ್ನು ಕೂಡ 90 ಆಗಿಲ್ಲ ಇನ್ನು 34 ವಯಸ್ಸು 34 35 ವಯಸ್ಸು ಮೊನ್ನೆ ಬೆಂಜ್ ಶೋರೂಮ್ ಗೆ ಹೋಗಿ ಕೂತ್ಕೊಂಡಾಗ ನಾವು ಎಲ್ಲರೂ ಯೋಚನೆ ಮಾಡ್ತಾ ಇದ್ವಿ ಇದೇ ಬೆಂಜ್ ಶೋರೂಮ್ ಗೆ ನಾವು ಮೊನ್ನೆ ಹೋಗಿ ಸ್ವಂತ ಮನೆ ತಗೊಂಡ್ವಿ ನಾನು ನಿಮಗೆ ಹೇಳ್ತೀನಿ ಕೇಳಿ ಈ ಬೆಂಜ್ ಶೋರೂಮ್ ಗೆ ಹೋಗೋಕ್ಕಿಂತ ಮುಂಚೆ ಇವರು ಬೆಂಗಳೂರಿಗೆ ಬಂದ ಮಾಡಿರುವಂತ ಕೆಲಸ ಏನು ಗೊತ್ತಾ ಒಂದು ಕ್ಯಾಟರಿಂಗ್ ಅಲ್ಲಿ ಕ್ಯಾಟರಿಂಗ್ ಕೆಲಸ ಬೀಡ ಹಾಕ್ತಾ ಇರುವಂತ ಕೆಲಸ ಬೀಡ ಹಾಕ್ತಿರುವಂತ ಹುಡುಗ ಬೆಂಜ್ ಕಾರಿಗೆ ಬಂದಿದ್ದಾರೆ ಕೇವಲ 15 ವರ್ಷದ ಅಂತ ಹೇಳಿದ್ರೆ ಅದು ಮೋದಿ ಕೇರ್ ಅನ್ನುವಂತ ಬಿಸ್ನೆಸ್ ಗೆ ಬಂದು ನಿಂತ್ಕೊಂಡಿರೋದು ನೋಡಿದಾಗ ನನ್ನ ಮಗ ಎಜುಕೇಶನ್ ನಾನು ತುಂಬಾ ಸಫಿಸ್ಟಿಕೇಟೆಡ್ ನಾವು ದೊಡ್ಡ ಜಾಬ್ ಅಲ್ಲಿ ಇದ್ದೀನಿ ನಾನು ಹೇಳ್ತೀನಿ ನಿಮ್ ಜಾಬ್ ಇರಬಹುದು ಎಕ್ಸ್‌ಪೀರಿಯನ್ಸ್ ಇರಬಹುದು ನಿಮಗೆ ಎಷ್ಟು ನೆಮ್ಮದಿ ಆಗಿಬಿಟ್ಟಿದೆ ನೀವು ಎಂತ ದೊಡ್ಡ ಲಕ್ಸುರಿ ಲೈಫ್ ಅನ್ನು ಲೀಡ್ ಮಾಡ್ತಾ ಇದ್ದೀರಾ ಇವತ್ತಿಂಗಳಲ್ಲಿ ನಾನು 20 ಲಕ್ಷ ದುಡಿತಾ ಇದ್ದೀನಿ ನನಗೆ ನಗು ಬರುತ್ತೆ 20 ಲಕ್ಷ ದುಡಿತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಯಾರು ಆಫೀಸಿಗೆ ಹೋಗಬೇಕು ಅಂತ ಯಾರು ಕಾಟ ಇಲ್ಲ ಬೆಳಗ್ಗೆ 9 ಗಂಟೆ ಹೋಗಬೇಕು ಸಂಜೆ 5 ಗಂಟೆ ತನಕ ಇರಬೇಕು ಇರೋಬರ ಟೆನ್ಷನ್ ಅನ್ನು ಹಾಕೋಬೇಕು ಬಿಬಿ ಶುಗರ್ ತಸ್ಕೋಬೇಕು ಅಪ್ಪ ಅಮ್ಮನ ಬಿಟ್ಟು ಬರಬೇಕು ಊರು ಬಿಟ್ಟು ಬರಬೇಕು ಇಲ್ಲೇನೋ ಬಂದು ನಿಂತ್ಕೋಬೇಕು ನನಗೆ ಯಾವುದು ಕಾಟ ಇಲ್ಲ ನಾನು ನಮ್ಮ ಊರಲ್ಲಿ ಇದ್ದು ಬಿಸ್ನೆಸ್ ಮಾಡಬಹುದು ನಾನು ತಿರುಗಾಡ್ಕೊಂಡು ಓಡಾಡ್ಕೊಂಡು ಆಟ ಆಡ್ಕೊಂಡು ಯಾವುದೇ ರೀತಿಯಾದಂತ ಒಂದು ಆಫೀಸ್ ಅಂತ ನನಗೆ ಇಲ್ಲ ತಿಂಗಳಿಗೆ 20 ಲಕ್ಷ ತನಕ ದುಡಿತಾ ಇದ್ದೀವಿ ನಾನು ಒಂದು ಸೇವಿಂಗ್ ಅಂತ ಒಂದು ಕೌಂಟರ್ ಇಟ್ಕೊಂಡು ಏನು ಐಟಂ ಮಾಡ್ತಾ ಇಲ್ಲ ಒಂದು 2000 ರೂಪಾಯಿ ದುಡಿಯುವಂತ ವ್ಯಕ್ತಿಗೆ ಒಂದು ಬಿಸ್ನೆಸ್ ಅಂತ ಹೇಳೋದಿದ್ರೆ ಇವತ್ತು ಉಮೇಶ್ ಸರ್ ಮಾಡ್ಕೊಂಡಿದ್ದಾರೆ ಅವರದ್ದು ಪ್ರಿಂಟಿಂಗ್ ಪ್ರೆಸ್ ಇದೆ ದುಡಿತಿರಬಹುದು ಬಟ್ ಅಲ್ಲಿ ಬೆಳಗಿನ ಸಂಜೆ ತನಕ ನಿಂತ್ಕೋಬೇಕು ಇನ್ವೆಸ್ಟ್ ಮಾಡಬೇಕು ಹುಡುಗರನ್ನ ಇಟ್ಕೋಬೇಕು ಸಂಬಳ ಕೊಡಬೇಕು ಬಾಡಿಗೆ ಕಟ್ಟಬೇಕು ಮತ್ತೆ ಅದಕ್ಕೆ ರಾ ಮೆಟೀರಿಯಲ್ಸ್ ತರಬೇಕು ಮತ್ತೆ ಲೈಕ್ ಪ್ರಾಡಕ್ಟ್ ನ ರೆಡಿ ಮಾಡಬೇಕು ಅದನ್ನ ಮಾರ್ಕೆಟ್ ಮಾಡಬೇಕು ಪೇಮೆಂಟ್ ಗೋಸ್ಕರ ಕಾಯಬೇಕು ಪ್ರೊಡಕ್ಷನ್ಸ್ ಅಲ್ಲಿ ಡಿಫಾಲ್ಟ್ ಬಂದ್ರೆ ಅದನ್ನ ರಿಸ್ಕ್ ತಗೋಬೇಕು 20 ಲಕ್ಷ ದುಡಿತಾ ಇದೀನಿ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ ಒಂದು ರೀಟೇಲ್ ಕೌಂಟರ್ ಅಂತ ನಾನು ಇಟ್ಕೊಂಡಿಲ್ಲ ಒಂದು ಆಫೀಸಿಗೆ ಅಂತ ನಾನು ಹೋಗಬೇಕು ಅಂತ ಏನಿಲ್ಲ ಜನಗಳಿಗೆ ಇದೆ ಕನ್ಫ್ಯೂಷನ್ ಏನು ಇಲ್ಲ ಆದ್ರೂ ಫೋರ್ಸ್ ಕಾರ್ ಬಂದಿದೆ ಈ 3 ಡಿಗ್ರಿ ಮಾಡಿ ಓದ್ದವರಿಗೆಲ್ಲ ತಲೆ ತುಂಬಿದೆ ನೀನು ಓದಬೇಕು ರ್ಯಾಂಕ್ ಮಾಡಬೇಕು ನೀನು ಬೆಂಗಳೂರಿಗೆ ಹೋಗಬೇಕು ನೀನು ಬಾಂಬೆಗೆ ಹೋಗಬೇಕು ಆ ಕೆಲಸ ಹಿಡಿಬೇಕು ಆ ಕಂಪನಿಗೆ ಹೋಗ್ಬಿಟ್ಟು ನತಮಸ್ತಕವಾಗಿ ನೀನು ಸರೆಂಡರ್ ಆಗಬೇಕು ಬೆಳಗ್ಗೆ ಸಂಜೆ ತನಕ ಕತ್ತೆ ತರ ದುಡಿಬೇಕು ನಿಮಗೊಂದು 50,000 ಬರುತ್ತೆ ಅಂತ ಹೇಳ್ಬಿಟ್ಟು 25 ವರ್ಷ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬರತು ತುಂಬಿ 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 ನಮಗೆ 50,000 ದುಡಿಬೇಕಂದ್ರೆ ಇಷ್ಟೆಲ್ಲ ಮಾಡಬೇಕು ಅಂತ ತಲೆ ಹೋಗಿದೆ ನಾನು ಇಲ್ಲಿ ಬಂದ್ಕೊಂಡು ಏನು ಮಾಡಂಗಿಲ್ಲ ಲಕ್ಷ ಬರುತ್ತೆ ಅಂದ್ರೆ ನೀವು ಹೆಂಗ್ ನಂಬ್ತೀರಿ ಹಲೋ ನಮ್ಮನ್ನ 100% ನಮ್ಮ ಸಿಸ್ಟಮ್ ಗೆ ಬರ್ತೀವಿ ಡೈಜೆಸ್ಟ್ ಆಗಲ್ಲ ಇವನ್ ಅದ ರಿಸೀವ್ ಕೂಡ ಮಾಡಲ್ಲ ನಮಗೆ ಏನ್ ಹೇಳ್ಕೊಟ್ಟಿದ್ದಾರೆ ಜಾಬ್ ಅಂತ ಹೇಳೋದಿದ್ರೆ ಹಿಂಗಿರ್ಬೇಕು ಬಿಸ್ನೆಸ್ ಅಂತ ಹೇಳಿದ್ರೆ ಬಂಡವಾಳ ಹಾಕ್ಬೇಕು ಹೆಸರು ನಿಮ್ ಜಾಬ್ ಅಲ್ಲಿ ಮಾಡುವಂತ ಕೆಲಸನೂ ಇಲ್ಲ ಬಿಸ್ನೆಸ್ ಅಲ್ಲಿ ಮಾಡುವಂತದ್ದು ಇಲ್ಲ ಮೋದಿಕೆಯನ್ನ ಯಾರು ನಂಬ್ತಾರೆ ಎಷ್ಟೋ ಜನ ನಂಬಕ್ ಆಗಲ್ಲ ಅಂತ ಹೇಳಿದ್ರೆ ಇಟ್ಸ್ ನಾಟ್ ದ ಮಿಸ್ಟೇಕ್ ನಿಮ್ಮ ಕಲ್ಪನೆಯನ್ನ ಮೀರಿರುವಂತ ಒಂದು ಅದ್ಭುತವಾದಂತ ಅವಕಾಶ ಮೋದಿಕೆಯ ಸ್ನೇಹಿತರೆ ಹಾಗಾದ್ರೆ ಇದು ಹೇಗೆ ಸಾಧ್ಯ ಕುತೂಹಲ ಇರುತ್ತೆ ಇಲ್ವಾ ಹೆಸರು ಕುತೂಹಲ ಎಲ್ರಿಗೂ ಇದೆ ಇದು ಸಿಂಪಲ್ ಸಿಂಪಲ್ ಸರಳವಾದಂತ ಬಿಸ್ನೆಸ್ ನಾನು ಕೂಡ 36 37 ವರ್ಷದಲ್ಲಿ ಭಯಂಕರ ನಾನು ಹೊರಗಡೆ ಓದಿದ್ದೀನಿ 16 ದೇಶ ಸುತ್ತಾಡ್ಕೊಂಡು ಬಂದಿದ್ದೀನಿ ಸುಮಾರು ಇವತ್ತು ನನ್ನ ಭಾರತದಾದ್ಯಂತ ಎಲ್ಲ ಭಾಗದಲ್ಲಿ ಟೀಮ್ ಇದೆ ಪ್ರತಿನಿತ್ಯ ಈ ತರ ಸಾವಿರಾರು ಜನಗಳನ್ನು ಉದ್ದೇಶಿಸಿ ಮಾತಾಡ್ತೀನಿ ಲಕ್ಷಾಂತರ ರೂಪಾಯಿ ಕೊಟ್ಟು ಟ್ರೈನಿಂಗ್ ಅಟೆಂಡ್ ಆಗಿದ್ದೀನಿ ನನ್ನ ಅನುಭವದ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಕಾಲದಲ್ಲಿ 2021 ಈ ಕಾಲದಲ್ಲಿ ಇನ್ನೊಂದು 20 ವರ್ಷ ಈ ಜಗತ್ತಲ್ಲಿ ಯಾವುದಾದರೂ ಅತ್ಯಂತ ಸರಳವಾದಂತ ಅತ್ಯಂತ ಸುಲಭವಾದಂತ ಅತ್ಯಂತ ಸಂಪತ್ಭರಿತವಾದಂತ ಯಾರು ಬೇಕಾದರೂ 5 ವರ್ಷದಲ್ಲಿ ಕೋಟ್ಯಾಧಿಪತಿ ಆಗುವಂತ ಯಾವುದಾದರೂ ಒಂದು ವ್ಯವಸ್ಥೆ ಇದ್ದಿದ್ರೆ ಅದನ್ನ ಎದೆತಟ್ಟಿ ಹೇಳಬಲ್ಲೆ ಮೋದಿ ಕೇಳ್ತೀನಿ ಎಷ್ಟು ಜನಗಳಿಗೆ 5 ವರ್ಷದಲ್ಲಿ ಕೋಟ್ಯಾಧಿಪತಿ ಆಗಬೇಕು ಅನ್ನುವಂತ ಎಷ್ಟು ಜನಕ್ಕಿದೆ ರೈಸ್ ಯುವರ್ ಹ್ಯಾಂಡ್ಸ್ ಜೋರ ಕೈ ಎತ್ತಿ ಕೈ ಎತ್ತದೆ ಇದ್ದವ್ರನ್ನ ಬಾಡಿ ಸಮೇತ ಎತ್ತು ಹೊರಗಡೆ ಹಾಕಿ ಅಂತ ಬಿಟ್ಕೊಂಡು ಏನ್ ಮಾಡ್ತೀರಾ
ಹೆಸರನ್ನು ಪುಕ್ಸಂಡೆ ಕೊಡ್ತೀನಿ ಅಂದ್ರೆ ಕೈಯೂ ಎತ್ತಕ್ಕಾಗಲ್ಲ. ನಿಮ್ಮಂತ ದೇಶ ಭಾರ, ಭೂಮಿ ಭಾರ, ಯಾಕೆ ಬಂದು ಕೂತ್ಕೊಂತೀರಾ? ಮನ್ಸು ಒಳಗಡೆ ಎಲ್ಲ ಇರತ್ತೆ, ಮಿಚ್ಚಿ ಹೇಳಕ್ ಆಗಲ್ಲ. ನಿಮ್ಮನ್ನ ನೀವು ಕೈ ಎತ್ತಿದ ತಕ್ಷಣ ನಾನು ನಾಳೆ ತಗೊಂಡೋಗಿ ರುಬ್ಬೋದಿಲ್ಲ. ಎದ್ದು ಅಟ್ಲೀಸ್ಟ್ ಆಸೆ ಪೆಟ್ಟದಷ್ಟು ಮತ್ತೆ ಮನ್ಸು ಒಳಗಡೆ ಸಂಕೋಚ. ಹೆಸರು ಎಲ್ಲರಿಗೂ ಬೇಕು, ಆದ್ರೆ ಕೈ ಎತ್ತಕ್ಕೂ ಕಷ್ಟ. ಕಥಾತ್ಸು ಅಂತ ಒಂದು ದೇವ್ರ ನಮ್ಮವ್ರು ಎಲ್ಲರೂ ನಂಬ್ತಾರೆ. ಬೆಳಿಗ್ಗೆ ಅಂದ್ರೆ ಮತ್ತೆ ಯಾಕೆ ದೇವ್ರ ಪೂಜೆ ಮಾಡ್ತೀರಾ? ನಂಬಿಕೆ ಇಲ್ಲ ಅಂದ್ರೆ ಇಷ್ಟೆಲ್ಲ ಸ್ಟೋರಿ ಕಣ್ಣಾರೆ ನೋಡ್ತೀವಿ. ವಾಟ್ಸಪ್ ಅಲ್ಲಿ ನೂರಾರು ಕಥೆಗಳು ಬರುತ್ತೆ, ನೋಡ್ತಾನೆ ಇರ್ತೀವಿ. ಬರಿಗಾಲಲ್ಲಿ ಬಂದವನೊಬ್ಬ ಪೋರ್ಷ ತಗೊಂಡಿದ್ದಾನೆ ಅಂತ ಹೇಳಿ ಕೇಳ್ತೀವಿ, ನೋಡ್ತೀವಿ, ಅದ್ರ ಬಗ್ಗೆ ಓದ್ತಿರ್ತೀವಿ. ಬೇಕಾ ಕೇಳಿದ್ರೆ ಯಾಕೆ ಅದನ್ನೆಲ್ಲ ಎತ್ತಿ ಎಸ್ತಂತ? ನನಗೂ ಬೇಕು, ಎಸ್ ನಾನು ಮಾಡಬೇಕು. ದುಡ್ಡು ಬಂದ್ರೆ ಭಯ ಆಗತ್ತಾ? ಕೊಡಿ, ನಮ್ಮ ಕೈಯಲ್ಲಿ ಮ್ಯಾನೇಜ್ ಮಾಡ್ತೀವಿ. ಮನೆ ಮುಂದೆ ಪಾರ್ಕ್ ಮಾಡಕ್ ಆಗಲ್ವಾ? ಇವರೆಲ್ಲ ಪಾಪ ಕೋಟಿ ಗಟ್ಟಲೆ ಮನೆ ಕೊಟ್ಟು ತಗೊಂಡಿದ್ದಾರೆ, ನಾವು ಪಾರ್ಕ್ ಮಾಡ್ಕೊತೀವಿ. ನಿಮಗ್ ಪ್ರಾಬ್ಲಮ್ ಆಗುತ್ತೆ, ಅನಾಥಾಶ್ರಮ ದಾನ ಮಾಡೋಣ. ಹೆಸರು ವೆರಿ ಗುಡ್, ಥ್ಯಾಂಕ್ ಯು. ಹಣ ಬೇಕು ಅಂತ ಕೇಳಿ ನಾನು ಬರುವಂತದಿಂದ ಕೈ ಎತ್ತಬೇಕು. ನಮ್ ಭಾರತ ಯಾಕೆ ಹಿಂಗಿದೆ ಅಂತ ಹೇಳಿದ್ರೆ ಇದಕ್ಕೆ ಜನ ಇರೋದ್ರಿಂದ ದೇಶ ಬದಲಾಗಲ್ಲ, ಜನಗಳಿಗೆ ಮನ್ಸಿರ್ಬೇಕಲ್ಲ. ಹಲೋ, ಬುಕ್ಸ್ ಅಂತ ಕೊಡ್ತೀನಿ ನಾ ಬೇಕು ಅಂತ ಕೇಳಿದ್ರು ನಮ್ಮವ್ರಿಗೆ ಒಳ್ಳೆ ಅನ್ನುವಂತ ಜನ. ದೇಶ ಚೇಂಜ್ ಆದ್ಮೇಲೆ ಯಾರೋ ಪಾಪ ಗಡ್ಡ ಬಿಟ್ಕೊಂಡು ಎಲ್ಲ ಬಿಟ್ಕೊಂಡು ಓಡಾಡ್ತಾರೆ ಇವ್ರನ್ನೆಲ್ಲ ಕಟ್ಕೊಂಡು. ಸದ್ಯನೇ ಇಲ್ಲ, ನಮ್ಮ ಮನಸ್ಥಿತಿ ಬದಲಾಗ್ದೆ ಏನು ಮಾಡಕ್ಕಾಗಲ್ಲ. ಹೆಸರು ಹೇಗೆ ಬರುತ್ತೆ ಅಂತ ತಿಳ್ಕೊಳ್ಬೇಕು ಅನ್ನುವಂತ ಆಸಕ್ತಿ ಇದೆಯಾ? ಈ ಎನರ್ಜಿ ನಾನು ಮಾತೇ ಆಡೋದಿಲ್ಲ, ಬಟ್ ಅದಕ್ಕೆ ಫ್ಯಾನ್ ಆಫ್ ಮಾಡಿದ್ರು. ಇನ್ ಸ್ವಲ್ಪ ಹೊತ್ತಲ್ಲಿ ಏನೇನೆಲ್ಲ ಆಫ್ ಮಾಡ್ತೀನಿ ಬಂದ್ ಮಾಡ್ತೀನಿ ಗೊತ್ತಿಲ್ಲ. ಎನರ್ಜಿ ಕೊಡಿ. ಓಕೆ, ಆರ್ ಯು ರೆಡಿ? ಕೌಶಿಕ್ ಸೂಪರ್, ಹೊಡಿರಿ ಚಪ್ಪಾಳೆ ಕೌಶಿಕ್. ಕೌಶಿಕ ಕುಡಿದಲ್ವಾ? ಓಕೆ, ಅವಾಗೆ ಬಂದಂಗ ಅವ್ನ ಹೆಸರೇನೆ ಇಲ್ಲ ಅಂತ ಹೇಳಿದ್ದೆ, ನಾನು ನೆನ್ಸ್ ನೆನ್ಪಿಟ್ಕೊಂಡಿದ್ದೀನಿ. ಓಕೆ, ಸೊ ಹೇಗೆ ಆಗತ್ತೆ ಕ್ವಶನ್ ಇದೆಯಾ? ಆಸಕ್ತಿ ಇದೆಯಾ ತಿಳ್ಕೊಬೇಕಾ? ಎಸ್. ಸಿಂಪಲ್ ಸ್ನೇಹಿತರೆ, ಉಮೇಶ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು. ಸಿಂಪಲ್ ಸಿಂಪಲ್ ಸಿಂಪಲ್. 15 ವರ್ಷದ ಹಿಂದ್ಗಡೆ ನಾನು ಫಸ್ಟ್ ಮಾಡಿದ ಕೆಲಸ ಏನ್ ಗೊತ್ತಾ? ಮೋರಿಕೇರಿ ಬಂದು ಕೂತ್ಕೊಂಡೆ, ಪ್ರೆಸೆಂಟೇಷನ್ ನ ಕೇಳದೆ, ಜನಗಳು ಮಾತಾಡೋದನ್ನ ನೋಡದೆ, ಅವ್ರೆಲ್ಲರನ್ನ ಹತ್ತಿರದಿಂದ ಅಬ್ಸರ್ವ್ ಮಾಡಿದೆ, ಕರ್ಕೊಂಡ್ ಬಂದ ವ್ಯಕ್ತಿ ಹತ್ರ ಮತ್ತೆ ಹೋಗಿ ಕೂತ್ಕೊಂಡು ಕನ್ಫರ್ಮೇಶನ್ ಮಾಡ್ಕೊಂಡೆ, ಫಸ್ಟ್ ನಿರ್ಧಾರ ಮಾಡಿದೆ ಏನ್ ಗೊತ್ತಾ? ಇದು ಸಾಧ್ಯ ಅಂತ ನಂಬಿದ್ದು. ಇದು ಹೌದು ಅಂತ ನಂಬಿದ್ದಷ್ಟೇ. ಇಲ್ಲಿ ಎಷ್ಟೋ ಜನಗಳಿಗೆ ಇದೆಲ್ಲ ನೋಡ್ಕೊಂಡು ಲಾಸ್ಟ್ ಅಲ್ಲಿ ಹೋಗ್ಬೇಕಾದ ಒಂದ್ ಡೌಟ್, ಏನ್ ಸ್ವಾಮಿ ಸಜ್ಜಲ್ಲ ಜನ ಮಾತಾಡ್ತಾರೆ, ದುಡ್ಡು ಕೊಟ್ಟು ಕೋರ್ಟ್ ಹಾಕ್ಸ್ಬಿಟ್ಟು ಮಾತಾಡಿಸ್ತಾರೆ. ನಮ್ಮವ್ರು ಹೆಂಗೆಂಗ್ ಬೇಕಾದ್ರೂ ಯೋಚನೆ ಮಾಡ್ತಾರೆ. ನಾನು ಅದೇ ಕ್ಯಾಟಗರಿಯಲ್ಲಿ ಇದ್ದು, ತಪ್ಪಂತ ಹೇಳೋದಿಲ್ಲ, ನನ್ ಕೈ ಆಗಲ್ಲ ಅಂತಂದ್ರೆ ನಾನು ಬೇರೆಯವ್ರ ಬಗ್ಗೆ ಏನ್ ಬೇಕಾದ್ರೆ ಅನ್ಕೊಂತೀನಿ. ಹೆಸರು ನರಿ ಕತೆ ನಾವು ಕೇಳಿರ್ತೀವಿ, ದ್ರಾಕ್ಷಿ ಕೈ ಮೆಸ್ಕೋ ತನಕ ಅದು ಆಮೇಲೆ ಏನ್ ಅನ್ಕೊಂತೀವಿ? ದ್ರಾಕ್ಷಿನೇ ನಾವು ಕಂಪ್ಲೇಂಟ್ ಮಾಡ್ಬಿಡ್ತೀವಿ ಅದು ಹುಳಿ ಅಂತ. ನಮ್ ಜನಗಳಿಗೆ ಯಾವ್ದು ಸಿಗಲ್ವೋ ಸಿಗದೆ ಅದ್ರ ಬಗ್ಗೆ ನಾವು ಬೇರೆನೇ ಆದಂತ ಕತೆ ಕಟ್ಬಿಡ್ತೀವಿ. ನಮ್ ಕೈ ಮಾಡಕ್ ಆಗಲ್ಲ ಅಂದ ತಕ್ಷಣ ಬೇರೆಯವ್ರ ಬಗ್ಗೆ ನಾವ್ ಏನ್ ಬೇಕಾದ್ರೂ ಕಮೆಂಟ್ ಮಾಡ್ತೀವಿ. ಆ ತರ ಕ್ಯಾಟಗರಿ ಅವರು, ಇಸ್ ಇಸ್ ಹ್ಯೂಮನ್ ಟೆಂಡೆನ್ಸಿ, ತಪ್ಪು ಅಂತಲ್ಲ. ನಾನ್ ಫಸ್ಟ್ ಮಾಡಿರುವಂತ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಮೋದಿ ಕೇರ್ ಅನ್ನುವಂತ ಕಾನ್ಸೆಪ್ಟ್ ನ ಸ್ಟಡಿ ಮಾಡಿದ್ದು, ಸ್ಟಡಿ ಮಾಡಿದ್ದ ನಂಬಿದ್ದು. ಎಸ್, ಈ ಒಂದು ಕಾನ್ಸೆಪ್ಟ್ ಗೆ ಭವಿಷ್ಯ ಇದೆ. ಯಾಕೆ ಭವಿಷ್ಯ ಇದೆ ಅಂತ ಹೇಳ್ತೀನಿ ಕೇಳಿ. ಈ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅದನ್ನ ಪ್ರತಿಯೊಬ್ಬರು ಕೂಡ ನಾವು ಸೀರಿಯಸ್ ಆಗಿ ಸ್ಟಡಿ ಮಾಡ್ಬೇಕು. 1996 ಮೋದಿ ಕೇರ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಹುಟ್ಕೊಂಡಾಗ, ಈ ಒಂದು ಕಾನ್ಸೆಪ್ಟ್ ನ ಹುಟ್ಟು ಹಾಕಿರುವಂತ ವ್ಯಕ್ತಿ ಯಾರೋ ಚೋಟ ಮೋಟ ವ್ಯಕ್ತಿ ಅಲ್ಲ, ಅದರೊಬ್ಬ ಶ್ರೀಮಂತ. ಸುಮಾರು 65,000 ಕೋಟಿ ಮೌಲ್ಯದ, 90 ದೇಶಗಳಲ್ಲಿ ಬಿಸ್ನೆಸ್ ಮಾಡ್ತಿರುವಂತ, 28,000 ಜನ ಎಂಪ್ಲಾಯ್ಸ್ ಇಟ್ಕೊಂಡಿರುವಂತ ಒಬ್ಬ ಅಗರ್ಭ ಶ್ರೀಮಂತ 1996 ಒಂದು ಯೋಚನೆ ಮಾಡ್ತಾರೆ, ನನ್ನ ದೇಶಕ್ಕೆ ನಿಜವಾದಂತ ಸ್ವಾತಂತ್ರ್ಯ ಕೊಡಿಸಬೇಕು. ಯಾವ ಸ್ವಾತಂತ್ರ್ಯ? ಆರ್ಥಿಕ ಸ್ವಾತಂತ್ರ್ಯ. 100 ಕೋಟಿ ಇರುವಂತ ಜನ ಈ ದೇಶದಲ್ಲಿ ಇದ್ದಾರೆ. ಈ ದೇಶದ ಜನಗಳಿಗೆ ಏನಾದ್ರೂ ಒಂದು ಒಳ್ಳೆ ಅವಕಾಶ ಕೊಡಬೇಕು, ತನ್ನ ಮೂಲಕ ಅವರೆಲ್ಲರೂ ಲೈಫ್ ಚೇಂಜ್ ಮಾಡ್ಕೋಬೇಕು ಅಂತ ಒಂದು ಅದ್ಭುತವಾದಂತ ಸದುದ್ದೇಶದಿಂದ, ಒಂದು ಒಳ್ಳೆ ಯೋಚನೆಯಿಂದ, ಒಂದು ಒಳ್ಳೆ ಕಾರಣದಿಂದ ಹುಟ್ಕೊಂಡಿರುವಂತ ಕಂಪ್ನಿನೇ ನಮ್ಮ ಮೋದಿ ಕೇರ್. ಮೋದಿ ಕೇರ್ ಸುಮಾರು 25 ವರ್ಷದ ರಜತ ಮಹೋತ್ಸವ ಈ ತಿಂಗಳ 30ನೇ ತಾರೀಕಿಗೆ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಯಾರು ಮೋದಿ ಕೇರ್, ಯಾಕೆ ಮೋದಿ ಕೇರ್ ಶುರು ಮಾಡಿರುವಂತದ್ದ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಎರಡು ಕಂಪ್ನಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ,
ಇವರ ಉದ್ದೇಶ ಚೆನ್ನಾಗಿದೆ. ಮೂರನೇದು ಏನ್ ಮಾಡ್ತಿದ್ದಾರೆ ನಮ್ಮನೆ ಬೇಕಾಗಿರುವಂತ ವಸ್ತುವನ್ನ ಮಧ್ಯವರ್ತಿಗಳಿಂದನೆ ನೇರವಾಗಿ ನಮಗೆ ಕೊಡ್ತಿದ್ದಾರೆ. ಅವರಿಗೆ ಹೋಗುವಂತ 65% ಹಣವನ್ನ ನಮಗೆ ಉಳಿತಾಯ ಮಾಡೋದಕ್ಕೆ ಲಾಭ ಕೊಡ್ತಿದ್ದಾರೆ. ಅಲ್ಲುತ್ತೀವಿ, ಸ್ನಾನ ಮಾಡ್ತೀವಿ, ಯಾರ್ಯಾರನ್ನ ಕೋಟ್ಯಾಧಿಪತಿ ಮಾಡಿದೀವಿ, ನಮಗೆ ಬರುವಂತ ವಸ್ತು ಡಿಸ್ಕೌಂಟಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ಇದನ್ನು ನಂಬಲ್ಲ ಅಂತ ಹೇಳಿದ್ರೆ ನಾನು ಅನ್ಕೊಳ್ಳೋದು ನಮ್ಮ ನಿಮ್ ಯಾವ ದೇವ್ರು ಬಂದು ಕಾಪಾಡಕ್ಕಾಗತ್ತೆ? ಯಾರು ಕಾಪಾಡಕ್ ಸಾಧ್ಯನೇ ಇಲ್ಲ. ನಿಮ್ ಮನೆಯಲ್ಲಿ ನಮ್ಮ ಹತ್ರ ಏನ್ ಹೇಳ್ತಿದ್ದಾರೆ ಮೋದಿ ಕೇರ್, ನೋಡಪ್ಪ 100 ರೂಪಾಯಿ ಖರ್ಚು ಮಾಡ್ತಿದ್ಯಲ್ವಾ, ಅದನ್ನ 60 ರೂಪಾಯಿ ಉಳಿತಾಯ ಮಾಡು ಅಂತ ಹೇಳ್ತಿದ್ದಾರೆ ಸರ್. ಅದು ನಂಗೆ ಒಳ್ಳೆ ಅಂದ್ರೆ, ಅದು ನನಗೆ ಬೇಡ ಅಂದ್ರೆ, 25 ವರ್ಷದಿಂದ ಮೋದಿ ಕೇರ್ ಇದೆ. ಇವತ್ತು ಜಿಗಣಿ ಭಾಗದಲ್ಲಿ ಒಂದು ಶೋರೂಮ್ ಓಪನ್ ಆಗಿದೆ. ಆಲ್ ಓವರ್ ಇಂಡಿಯಾದಲ್ಲಿ ಲಕ್ಷಾಂತರ ಇದೆ, ಸುಮಾರು 80 ಲಕ್ಷ ಜನ ನಂತರ ಕನ್ಸಲ್ಟೆಂಟ್ ಆಲ್ ಓವರ್ ಇಂಡಿಯಾದಲ್ಲಿ ಮೋದಿ ಕೇರ್ ಒಳಗಡೆ ಅದರಲ್ಲಿ ಕೈ ಜೋಡಿಸಿದ್ದಾರೆ. 650 ದಿನನಿತ್ಯ ಮನೆ ಬಳಕೆ ಬೇಕಾದಂತ ವಸ್ತುಗಳನ್ನು ಕೊಡ್ತಿದ್ದಾರೆ. 25 ವರ್ಷದಿಂದ ಮೋದಿ ಕೇರ್ ಇದೆ. ಯಾವತ್ತಾದ್ರೂ ಟಿವಿಯಲ್ಲಿ ನೋಡಿದೀರಾ, ಪೇಪರ್ ಅಲ್ಲಿ ನೋಡಿದೀರಾ, ಯಾವ್ದಾದ್ರೂ ಜನರಲ್ ಸ್ಟೋರ್ ಅಲ್ಲಿ ಮೋದಿ ಕೇರ್ ವಸ್ತುಗಳನ್ನು ನೋಡಿದೀರಾ? ಇವರು ಯಾವುದೇ ರೀತಿಯಾದಂತ ಮಧ್ಯವರ್ತಿಗಳಿಗೆ ಕೊಡ್ತೇನೆ, ಕಂಪನಿಯಿಂದ ನೇರವಾಗಿ ನಮಗೆ ಕೊಡ್ತಿದ್ದಾರೆ. ಮಧ್ಯವರ್ತಿಗಳಿಗೆ ಹೋಗ್ತಾರೆ. ನನಗೆ ನಗು ಬರೋದೇನಪ್ಪ ಅಂತ ಹೇಳಿದ್ರೆ, ಸಚಿನ್ ತೆಂಡೂಲ್ಕರ್ 3000 ಕೋಟಿ ಮಾಡಿದ್ರು ಅಂದ್ರೆ ನಾವು ನಂಬ್ತೀವಿ. ಹೆಂಗು ಮಾಡಿದ್ರು ಅಂತ ತಿಳ್ಕೊಳಕ್ ಆಸಕ್ತಿ ಇಲ್ಲ. ವಿರಾಟ್ ಕೊಹ್ಲಿ ಇವತ್ತು ಕೋಟಿ ಕೊಟ್ಟಲೆ ದುಡಿತಿದ್ದಾರೆ ನಂಬ್ತೀವಿ. ಶಾರುಖ್ ಖಾನ್ ಕೋಟಿ ಗಟ್ಟಲೆ ಮಾಡಿದ್ದಾರೆ ನಂಬ್ತೀವಿ. ಅವ್ರ ಮನೆ ಚಿನ್ನದ ಕಮೋಡ್ ಕೂಡ, ಟಾಯ್ಲೆಟ್ ಕಮೋಡ್ ಕೂಡ ಚಿನ್ನದಲ್ಲಿ ಮಾಡಿಟ್ಟಿದ್ದಾರೆ, ನಾವು ನಂಬ್ತೀವಿ. ಹೆಂಗ್ ಮಾಡಿದ್ರು ಸ್ವಾಮಿ, ಕಳೆದ 20 ವರ್ಷದಿಂದ ಯಾವ್ದಾವ್ದೋ ವಸ್ತುಗಳನ್ನ ತಂದು ನಮಗೆ ಇಂಡೈರೆಕ್ಟ್ ಆಗಿ ಅಪ್ರೋಚ್ ಮಾಡ್ತಿದ್ದಾರೆ. ಸರ್ ನು ಈ ಕ್ರೀಮ್ ಹಚ್ಕೊಳ್ಳಿ, ಈ ಡ್ರಿಂಕ್ಸ್ ಕುಡೀರಿ, ಈ ಸ್ಕೂಟರ್ ತಗೊಳ್ಳಿ, ಈ ಕಾರ್ ತಗೊಳ್ಳಿ, ಈ ವಾಚ್ ತಗೊಳ್ಳಿ, ಈ ಚಪ್ಪಲಿ ತಗೊಳ್ಳಿ. ಹಲೋ, ಅದನ್ನೆಲ್ಲ ಹೇಳ್ತಿದ್ದಾರೆ. ನಾವು ಅವ್ರ ಮಾತು ಕೇಳಿ ನಂಬ್ತಿದೀವಿ, ತಗೊಳ್ತಿದೀವಿ. ಅದ್ರ ಮೇಲ್ಗಡೆ ಅವ್ರಿಗೆ ಕೋಟಿ ಗಟ್ಟಲೆ ದುಡ್ಡು ಹೋಗ್ತಾ ಇದೆ. 1996 ನನಗೆ ಅರ್ಥ ಆಗಿದ್ದಷ್ಟೇ, ಮೋದಿ ಕೇರ್ನ ನಾನ್ ನೋಡಿದಾಗ ಅರ್ಥ ಆಗಿದ್ದಷ್ಟೇ. ಮೋದಿ ಕೇರ್ ಏನ್ ಹೇಳ್ತಾ ಇದೆ, ನಿಮ್ಮನ ಬೇಕಾದಂತ ವಸ್ತುನ ನಾನ್ ತಯಾರು ಮಾಡ್ಕೊಡ್ತೀನಿ, ನೀವು ಅದನ್ನ ಯೂಸ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಬೇರೆಯವ್ರಿಗೆ ಹೇಳಿ. ನಾನ್ ಮಾಡ್ಬೇಕಾಗಿರೋ ಫಸ್ಟ್ ಕೆಲಸ ಏನು, ಕಾನ್ಸೆಪ್ಟ್ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ, ಉದ್ದೇಶ ಚೆನ್ನಾಗಿದೆ, ಲಾಭಾಂಶ ಚೆನ್ನಾಗಿದೆ. ಮೋದಿ ಕೇರ್ ಪ್ರಾಡಕ್ಟ್ ನ ನೋಡಿದೆ, ಯೂಸ್ ಮಾಡಿದೆ, ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿದಾಗ ನನ್ನ ಫ್ರೆಂಡ್ಸ್ಗೆ ಹೇಳಕ್ ಹೋದೆ. 100 ಜನಕ್ಕೆ ಹೇಳಿದ್ರೆ 99 ಜನ ಆಗಲ್ಲ ಅಂದ್ರು, ನಡೆಯಲ್ಲ ಅಂದ್ರು, ಹೋಗಲ್ಲ ಅಂದ್ರು, ನಗಾಡಿದ್ರು, ಅವಮಾನ ಮಾಡಿದ್ರು, ಬೇರೆ ಮಾಡಿದ್ರು. ಅವರವರಿಗೆ ಹೆಂಗ ಅನ್ಸುತ್ತೋ ಹಂಗ ಮಾಡಿದ್ರು. ಸ್ಟಾರ್ಟಿಂಗ್ ಅಲ್ಲಿ ಬೇಜಾರಾಯ್ತು, ಕರ್ಕೊಂಡು ಬಂದವ್ರ ಕೇಳಿದ್ವಿ, ಏನ್ ಸ್ವಾಮಿ ನೀವೇನೋ ಹೇಳಿದ್ರಿ, ನಾವೇನೋ ಬಂದ್ವಿ, ಆದ್ರೆ ನಾವಾಗ ಹೇಳಕ್ ಹೋದ್ರೆ ಬರ್ತಾ ಇಲ್ಲಲ್ಲ ಯಾರು, ಏನ್ ಮಾಡೋಣ? ತಡ್ಕೊಳ್ಳಪ್ಪ, ಜನ ಒಳ್ಳೇದನ್ನ ಸುಲಭವಾಗಿ ನಂಬಲ್ಲ. ಹಾಲ್ ತಗೊಳ್ಳೋದಕ್ಕೆ ಮನೆ ಹತ್ರನೇ ಬರ್ಬೇಕು, ಬೀರ್ ತಗೊಳಕ್ ಮಾತ್ರ ನಾವೇ ಬೀರ್ ಹತ್ರ ಹೋಗ್ತೀವಿ. ನಾನು ನಮ್ ಜಗತ್ತು ಇರೋದೇ ಹಾಗೆ. ಎಷ್ಟು ಬೆಳಿಗ್ಗೆ ಹಾಲು 5 ಗಂಟೆ ಮನೆ ಹತ್ರ ತಗೊಂಡ್ಬರ್ಬೇಕು, ಸಂಜೆ ಹೊತ್ತಿಗೆ ನಾವು ಮಾತ್ರ ಓಡೋಗ್ತೀವಿ ಅಂತ ದೇಶದಲ್ಲಿ ಇದೀವಪ್ಪ. ಸುಲಭವಾಗಿ ಯಾವ್ದನ್ನು ಜನ ಒಪ್ಪಲ್ಲ, ಸ್ವಲ್ಪ ಮೆಹನತ್ ಮಾಡ್ಬೇಕು. ಒಳ್ಳೇದಿದ್ರೆ ಇವತ್ತನ್ನ ನಾಳೆ ತಗೊಳ್ತಾರೆ. ಹೆಸರು ಓಕೆ ಸರ್, ಡನ್. ಮಾಡ್ತಾ ಬಂದ್ವಿ, ಮಾಡ್ತಾ ಬಂದ್ವಿ. 150-200 ಸಾವಿರ ಜನ ಕೇಳಿರ್ಬಹುದು. 15 ವರ್ಷದಲ್ಲಿ ನನ್ನ ಜೊತೆ ಒಂದು 15 ಜನ ಸಾಥ್ ಕೊಟ್ಟಿದ್ದಾರೆ. ಇವತ್ತು ತಿಂಗಳಿಗೆ 20 ಲಕ್ಷ ದುಡಿತೀನಿ. ನಾನು ನಿಮ್ಮತ್ರ ಕೇಳ್ತಾ ಇದ್ದೀನಿ, ಅವತ್ತು ನಾನು ಬಿಸ್ನೆಸ್ ಶುರು ಮಾಡಿದಾಗ 80 ಪ್ರಾಡಕ್ಟ್ ಇತ್ತು. ಈ ತರ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಇರಲಿಲ್ಲ, ಈ ತರ ಪಾರ್ಸೆಲ್ ಕಾರ್ ತಗೊಂಡು ಸ್ಟೋರೇಜ್ ಇರಲಿಲ್ಲ. ಬೆಂಗಳೂರಿನಲ್ಲಿ ಹಿಂದಿಯಲ್ಲಿ ಮೀಟಿಂಗ್ ನಡೀತಿತ್ತು, ಎಲ್ಲೋ ಒಂದ್ ಕಡೆ ಮೀಟಿಂಗ್ ನಡೀತಾ ಇತ್ತು, ಟೌನ್ ಹಾಲ್ ಅಲ್ಲಿ ಅಷ್ಟೇ, ಯಾವ ಕಡೆನೂ ಇರಲಿಲ್ಲ. ಆದ್ರೆ ಇವತ್ತು ಮೋದಿ ಕೇರ್ ಕಳೆದ 15 ವರ್ಷದಿಂದ ಹಳ್ಳಿ ಹಳ್ಳಿಗಳನ್ನು ಕೂಡ ಮೋದಿ ಕೇರ್ನ ನಾವು ಬೈ ಮಾಡಿದೀವಿ, ರಹದಾರಿಯನ್ನ ಮಾಡ್ಕೊಂಡಿದ್ವಿ. ಇವತ್ತು ಮೋದಿ ಕೇರ್ ಕಳೆದ್ರೆ ಇಟ್ಸ್ ಬಿಕಮ್ ಎ ವೆರಿ ಒಂದು ಪವರ್ಫುಲ್ ನೇಮ್, ಇಟ್ಸ್ ಎ ಬ್ರ್ಯಾಂಡ್ ನೇಮ್. ಮೋದಿ ಕೇರ್ ಗೊತ್ತಿಲ್ಲದೆ ಇದ್ದವ್ರು ಯಾರಿಲ್ಲ. ಇದೊಂದು ಸರಿಯಾದಂತ ಸಮಯ. ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, 650 ಪ್ರಾಡಕ್ಟ್ ಮೋದಿ ಕೇರ್ ನಲ್ಲಿ ಸಿಗ್ತಾ ಇದೆ, 60% ಡಿಸ್ಕೌಂಟ್ ಸಿಗುತ್ತೆ. ನಿಮಗೆ ಪ್ರಾಡಕ್ಟ್ ಬೇಕಾ ಬೇಡವಾ? ಬೇಕಾ ಬೇಡವಾ? ನಾನು ಇಲ್ಲಿ ತನಕ ಹೇಳಿದ್ನಲ್ವಾ, ಈ ಉದ್ದೇಶ ಚೆನ್ನಾಗಿದೆಯಾ ಇಲ್ವಾ, ಈ ಕಾನ್ಸೆಪ್ಟ್ ಚೆನ್ನಾಗಿದೆಯಾ ಇಲ್ವಾ, ಇದರ ಅವಶ್ಯಕತೆ ಎಲ್ರಿಗಿದೆಯಾ ಇಲ್ವಾ, ಇದೆಯಾ ಇಲ್ವಾ? ನಾವು ಫಸ್ಟ್ ಇದನ್ನ ಅರ್ಥ ಮಾಡ್ಕೊಂಡಿದ್ ನಾನು, ಆಮೇಲೆ ನನಗೆ ಅನಿಸ್ತು ನನಗೆ ಲಾಭ ಸಿಗ್ತಾ ಇದೆ, ಉದ್ದೇಶ ಚೆನ್ನಾಗಿದೆ ಅಂತ ಹೇಳಿದ್ರೆ ಜನಗಳಿಗೆ ಹೇಳ್ಬೇಕು ಅಂತ ಹೇಳ್ತಾ ಬಂದ್ವಿ. ಇವತ್ತು ಲೈಫ್ ಚೇಂಜ್ ಆಗಿದೆ. ಹಾಗಾದ್ರೆ ಭವಿಷ್ಯ ಏನು ಅಂತ ತಿಳ್ಕೊಳ್ಳಿ. ಭವಿಷ್ಯ ಹೇಗಿರುತ್ತೆ ಅಂತ ಜಸ್ಟ್ ನಾನು ನಿಮ್ಗೆ ಹೇಳ್ತೀನಿ. ನೀವು ಇವತ್ತು ರಾತ್ರಿ ನಿದ್ದೆ ಮಾಡಲ್ಲ, ನಮಗೆ ನಿದ್ದೆ ಬರ್ತಾ ಇಲ್ಲ. ಇವತ್ತು
ಯಾಕಂತ ಹೇಳಿದ್ರೆ ಈ ಬಿಸ್ನೆಸ್ ಅನ್ನ ಇನ್ನು 50 ವರ್ಷದಲ್ಲಿ ನಾವು ಮಾತಾಡ್ತಾ ಇದೀವಿ. ಇವತ್ತು ನಮ್ಮಲ್ಲಿ ನನ್ನ ತಮ್ಮನ ಹತ್ರ BMW ಇದೆ, ಬೆಂಗಳೂರಿನ ಜನತಾ ಹೋಟೆಲ್ ವಿಲ್ಸನ್ ಗಾರ್ಡನ್ 10th ಕ್ರಾಸ್ ಅಲ್ಲಿ ಜನತಾ ಹೋಟೆಲ್ ಇದೆ, ಕೇಳಿದ್ರಾ? ಎಲ್ಲರೂ ಕೇಳಿದ್ರಲ್ವಾ, ನೋಡಿದ್ರಲ್ವಾ? ಅದೇ ಜನತಾ ಹೋಟೆಲ್ ಅಲ್ಲಿ 2004-05 ರಲ್ಲಿ ಒಂದು ಹುಡುಗ ಮೋರೆಯಲ್ಲಿ ಇಟ್ಕೊಂಡು ಟೀ ಗ್ಲಾಸ್ ಅನ್ನ ಪ್ಲೇಟ್ ಅನ್ನ ತೊಳಿತಿದ್ದಂತ ಹುಡುಗ ಇವತ್ತು ಓಡಾಡ್ತಿರುವಂತ ಕಾರಿನ ಬೆಲೆ ಮೋದಿ ಕೇರ್ ಮೂಲಕ 60 ಲಕ್ಷದ BMW. ಜನತಾ ಹೋಟೆಲ್ ನ ಓನರ್ ಹತ್ರ ಕಾರ್ ಇದೆಯಾ ಇಲ್ವೋ ಗೊತ್ತಿಲ್ಲ. ಆ ವ್ಯಕ್ತಿ ಇವತ್ತು ತಿಂಗಳಿಗೆ ದುಡಿದಿರುವಂತಹ 12 ಲಕ್ಷ, ಅದು ಅವಕಾಶ ಕೊಟ್ಟಿರುವುದು ಮೋದಿ ಕೇರ್. ಇವತ್ತು ಮೈ ಶುಭ ನಾಯಕ बटे व्यक्ति बरीगान बंद व्यक्ति हक्ष हद्ष दुड़ा लग्जुरी लाइफ नीडर सेलेब्रिटी लक्षा जन लाइफ न चेंजर कॉटिया जन मादरी आगे देश दुड बदलाव के कॉन्ट्रिब्यूशन आगे नोड़ता मोदी के मूलक क्वेश्चन ಕೇಳ್ತೀನಿ. ಇವತ್ತು ರಾತ್ರಿಯಲ್ಲ ಕೂತ್ಕೊಂಡು ಯೋಚನೆ ಮಾಡಿ, ಕಳೆದ 15 20 ವರ್ಷದಿಂದ ನಿಮಗೂ ಕೂಡ ದೇವರು ಬುದ್ಧಿ ಕೊಟ್ಟಿದ್ದಾನೆ. ಐ ಮೀನ್ ನೀವು ಮ್ಯಾಚ್ಯೂರ್ ಆಗಿದ್ದೀರಾ, ನೀವು ಪ್ರಪಂಚವನ್ನ ನೋಡ್ತಾ ಇದ್ದೀರಾ, ನಿಮ್ಮ ಸುತ್ತಮುತ್ತಲೂ ಕೂಡ ತುಂಬಾ ಜನ ಹಾರ್ಡ್ ವರ್ಕ್ ಮಾಡುವವರು ಇದ್ದಾರೆ, ಇನ್ವೆಸ್ಟ್ಮೆಂಟ್ ಮಾಡುವವರು ಇದ್ದಾರೆ, ಡೇ ಅಂಡ್ ನೈಟ್ ಕೆಲಸ ಮಾಡುವವರು ಇದ್ದಾರೆ. ಎಸ್ ಆರ್ ನೋ? ಎಷ್ಟು ಜನರ ಕೈಯಲ್ಲಿ ಫೋರ್ಸೆ ಇದೆ? ಎಷ್ಟು ಜನ ತಿಂಗಳಿಗೆ 20 ಲಕ್ಷ ದುಡಿತಿದ್ದಾರೆ? ಎಷ್ಟು ಜನ ಅವರ ಜೊತೆ ಕೆಲಸ ಮಾಡ್ತಿದ್ದವರಿಗೆ ಕಾರ್ ಕೊಡ್ತಿದ್ದಾರೆ? ಎಷ್ಟು ಜನ ಅವರು ಸಮಾಜಕ್ಕೆ ಸೇವೆ ಮಾಡ್ತಿದ್ದಾರೆ? ಎಷ್ಟು ಜನ ಅವರು ಇವತ್ತು ಸ್ವರ್ಗದಂತ ಜೀವನವನ್ನ ಲೀಡ್ ಮಾಡ್ತಿದ್ದಾರೆ? ಕ್ರಾಸ್ ಚೆಕ್ ಮಾಡಿ, ಕ್ರಾಸ್ ಚೆಕ್ ಮಾಡಿ. 25 ವರ್ಷದ ನಿಮ್ಮ ಗತ ವೈಭವಗಳನ್ನ ತಿರುಗಿ ನೋಡಿ. ನಿಮ್ಮ ಕಣ್ಣೆದುರುಗಡೆ ಯಾರಾದರೂ ಒಂದು ಸ್ಟೋರಿ ಸಿಕ್ಕಿದ್ರೆ ನನಗೆ ಬಂದು ಹೇಳಿ, ನಾನು ಆ ಬಿಸ್ನೆಸ್ ಮಾಡಕ್ಕೆ ರೆಡಿ ಇದ್ದೀನಿ. ಸಿಗಲ್ವಾ? ನೀವು ಎಷ್ಟೇ ಓದಿರಬಹುದು, ನೀವೆಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿರಬಹುದು, ನೀವೆಷ್ಟೇ ಬ್ರಿಲಿಯಂಟ್ ಆಗಿರಬಹುದು, ನೀವೆಷ್ಟೇ ಸ್ಮಾರ್ಟ್ ಆಗಿರಬಹುದು, ನೀವು ಯಾರೇ ಆಗಿರಬಹುದು, ನಾನು ಹೇಳ್ತೀನಿ, ಪಾರ್ಟ್ ಟೈಮ್ ಅಲ್ಲಿ ಮೋದಿಗೆ ಬಿಸ್ನೆಸ್ ಮಾಡಿ. ನಿಮಗೆ ಬೇಕೋ ಬೇಡೋ ಗೊತ್ತಿಲ್ಲ, ನಂತರ ಕೋಟಿ ಕೋಟಿ ಜನ ಇವತ್ತು ಕಾಯ್ತಾ ಇದ್ದಾರೆ ಹೊರಗಡೆ, ಯಾರೋ ಬಂದು ನನ್ನ ಲೈಫ್ ಚೇಂಜ್ ಮಾಡ್ತಾರಂತ ಅವರಿಗೆ ಅವಕಾಶ ಕೊಡಿ, ಅವರ ಲೈಫ್ ಚೇಂಜ್ ಆಗುತ್ತೆ. ಎಸ್ ಆರ್ ನೋ? ಇದು ಮೋದಿಗೆ ಬಿಸ್ನೆಸ್. ಭವಿಷ್ಯದ ಬಗ್ಗೆ ನೆನೆಸಿಕೊಂಡ್ರೆ 138 ಕೋಟಿ ಜನಸಂಖ್ಯೆ ಇವತ್ತು ಈ ದೇಶದ್ದು. ಆಫ್ಟರ್ ಕರೋನಾ ಅನ್ನುವಂಥದ್ದು ಈಗ ಸುಮಾರು ಕೇವಲ 12-13 ತಿಂಗಳಲ್ಲಿ ಸುಮಾರು 6-7 ಕೋಟಿ ಜನ ಕೆಲಸ ಕಳ್ಕೊಂಡಿದ್ದಾರೆ. ಕರೋನಾದ ಸೆಕೆಂಡ್ ವೇವ್ಸ್ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಈಗ ಎಷ್ಟೋ ಜನ ಮತ್ತೆ ಬೈದಲ್ಲಿ ಬರ್ತಿದ್ದಾರೆ. ಬಿಸ್ನೆಸ್ ಮ್ಯಾನ್ ಅವರು ಕೂಡ ಕಳ್ಕೊಂಡಿದ್ದಾರೆ. ಜಾಬ್ ಅನ್ನುವಂಥದ್ದು ಕ್ರಿಯೇಟ್ ಆಗ್ತಾ ಇಲ್ಲ. ವರ್ಷಕ್ಕೆ ಎಷ್ಟೋ ಕೋಟಿ ಜನ ಎಜುಕೇಶನ್ ನ ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ದಾರೆ. ಇದ್ದವರಿಗೆ ಕೆಲಸ ಇಲ್ಲ, ಇನ್ನು ಹೊಸದಾಗಿ ಬರುವವರಿಗೆ ಕೆಲಸ ಇಲ್ಲ. ಭವಿಷ್ಯದ ಬಗ್ಗೆ ನಾವೆಲ್ಲರೂ ಕೂಡ ಯೋಚನೆ ಮಾಡಲೇಬೇಕಾದಂತ ಒಂದು ಸಂದರ್ಭ ಇದು. ಮೋದಿಕೇರ್ನಲ್ಲಿ ಇವತ್ತು 650 ಪ್ರಾಡಕ್ಟ್ ಇದೆ. 1996 ಮೋದಿಕೇರ್ ಶುರು ಮಾಡಿದಾಗ ಇದ್ದಿದ್ದು ಕೇವಲ 8 ಪ್ರಾಡಕ್ಟ್. ನಾನು ಮೋದಿಕೇರಿಗೆ ಬಂದಾಗ ಇದ್ದಿದ್ದು 80 ಪ್ರಾಡಕ್ಟ್. ಇವತ್ತು ಮೋದಿಕೇರ್ ನಮಗೆ ಕೊಡ್ತಿರುವಂತದ್ದು 651 ಪ್ರಾಡಕ್ಟ್. ಬರುವ 5 ತಿಂಗಳಲ್ಲಿ ಮೋದಿಕೇರ್ ಲಾಂಚ್ ಮಾಡ್ತಿರುವಂತದ್ದು ಇನ್ನು ಸುಮಾರು 55-100 ಪ್ರಾಡಕ್ಟ್ ನ ಮೋದಿಕೇರ್ ತರ್ತಾ ಇದೆ. 2025 ಮೋದಿಕೇರ್ ನಲ್ಲಿ 4000 ಪ್ರಾಡಕ್ಟ್ ಗಳು ಬರುತ್ತೆ. ಮನೆ ಬೇಕಾಗಿರುವಂತ ಏನೇ ವಸ್ತು ಬೇಕಾ ಮನೆಯಲ್ಲಿ ಕೂತ್ಕೊಂತೀರಾ, ಆರ್ಡರ್ ಮಾಡ್ತೀರಾ, ನಿಮ್ಮ ಮನೆ ಬಾಗಿಲಿಗೆ ಪ್ರಾಡಕ್ಟ್ ಬರುತ್ತೆ. ನೀವು ಮನೆಯಲ್ಲಿ ಕೂತ್ಕೊಂಡು ಆರ್ಡರ್ ಮಾಡಿದ್ರೆ 50-60% ಡಿಸ್ಕೌಂಟ್ ಸಿಗುತ್ತೆ. ಇವತ್ತಿಂದ ಈ ಒಂದು ಬಿಸ್ನೆಸ್ ನ ಶುರು ಮಾಡಿ. ನಾಲ್ಕು ಜನಗಳಿಗೆ ಹೇಳಿ, ನೀವು ಮಾಡಬೇಕಾಗಿರೋದು ಇಷ್ಟೇ ಕೆಲಸ. ನಾನು ಅವತ್ತು ಅವ್ರಿಗೆ ಹೇಳಿದ್ದು, ಉಮೇಶ್ ಸರಿಗೆ ಹೇಳಿದ್ದು, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಸಿಗ್ತದೆ, ಡಿಸ್ಕೌಂಟ್ ತಗೊಳ್ತೀರಾ, ತಗೊಳ್ಳಿ ಅಂತ ಅವ್ರಿಗೆ ಹೇಳಿದ್ದು. ಅವ್ರು ಏನ್ ಮಾಡಿದ್ರು, ಅವ್ರ ಪ್ರಾಡಕ್ಟ್ ಯೂಸ್ ಮಾಡಿದ್ರು. ಅವ್ರ ಫ್ರೆಂಡ್ ಮಧು ಸರಿಗೆ ಹೇಳಿದ್ರು. ಮಧು ಸರ್ ಏನ್ ಮಾಡಿದ್ರು, ದಿವೇದರಿಗೆ ಹಿಂಗೆ ಒಬ್ಬರಿಂದ ಹೋಗಿ ಇವತ್ತು ನಾನು ಮತ್ತೆ ನಮ್ಮ ಟೀಮ್, ನಮ್ಮ ಬ್ರದರ್ ಇಬ್ಬರ ಟೀಮ್ ಅಲ್ಲಿ ಸುಮಾರು 4.5 ಲಕ್ಷ ಜನ ಇದ್ದಾರೆ. ತಿಂಗಳಿಗೆ 20-22 ಕೋಟಿ ಸಂಪಾದನೆ. ನಮ್ಮ ಜನಗಳಿಗೆ ಇವತ್ತು ಜನಗಳ ಸಂಪನ್ಮೂಲ ಅನ್ನುವಂಥದ್ದು ಎಷ್ಟೋ ಜನ ಗೊತ್ತಿಲ್ಲ. ನಾವೆಲ್ಲರೂ ಕೂಡ ನಮ್ಮನ್ನು ನಾವು ನಂಬ್ಕೊಂಡಿದೀವಿ. ನಾನು ಹೇಳ್ತೀನಿ, ಜಸ್ಟ್ ಜನಗಳನ್ನ ನಂಬಿ. ಈ ಜಗತ್ತಲ್ಲಿ 5 ಕ್ಯಾಟಗರಿ ಪೀಪಲ್ ಇವತ್ತು ಕರೋಡ್ಪತಿಗಳು. ದುಡ್ಡು ಮೇಲ್ಗಡೆ ದುಡ್ಡು ಸಂಪಾದನೆ ಮಾಡಿದ್ದಾರೆ ಅಂತ ಹೇಳೋದಿದ್ರೆ ಅವರ ಮೇಲ್ಗಡೆ ನಂಬಿಕೆ ಅಂತ ಜಾಸ್ತಿ ಅವ್ರ ಜನರನ್ನ ನಂಬಿದ್ರು. ಒಂದು ಪೊಲಿಟಿಷಿಯನ್ ಹೆಸರನ್ನು ಅವ್ರ ಜನರ ಸಾಮರ್ಥ್ಯವನ್ನ, ಜನರ ಶಕ್ತಿಯನ್ನ ಅರ್ಥ ಮಾಡ್ಕೊಂಡಿದ್ರು. 5 ವರ್ಷಕ್ಕೆ ಒಂದ್ಸಲ ಒಂದು ಓಟಿಂದ ಅವ್ರು ಇವತ್ತು ಎಷ್ಟು ಕೋಟಿ ದುಡಿತಿದ್ದಾರೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಜನಗಳನ್ನ ಅರ್ಥ ಮಾಡ್ಕೊಂಡ್ರು, ಜನಗಳ ಭವಿಷ್ಯತೆಗಳನ್ನ ಪೂರೈಸಿದ್ರು. ಇವತ್ತು ಅಂಬಾನಿ ಪ್ರತಿನಿತ್ಯದ ಆದಾಯ 2300 ಕೋಟಿ,
ಪ್ರತಿ ನಿತ್ಯದ ಆದಾಯ 2300 ಕೋಟಿ ಯಾಕಂದ್ರೆ ಕೋಟಿ ಕೋಟಿ ಜನಗಳಿಗೆ ತನ್ನ ಕಂಪನಿ ವಸ್ತ್ರಗಳನ್ನು ಕೊಡ್ತಿದೆ ಇನ್ನೊಂದು ಬಂದ್ಬಿಟ್ಟು ಫಿಲ್ಮ್ ಸ್ಟಾರ್ ಒಬ್ಬ ಸ್ಟಾರ್ ರಾತ್ರಿ ಸ್ಟಾರ್ ಆಗ್ಬಿಡ್ತಾರೆ ಅವ್ರಿಗೆ ಕೋಟಿ ಗಟ್ಟಲೆ ಜನ ಫ್ಯಾನ್ಸ್ ಬರ್ತಾರೆ ಒಬ್ಬ ಕ್ರಿಕೆಟರ್ಸ್ ಅವ್ರಿಗೆ ಫ್ಯಾನ್ಸ್ ಇದ್ದಾರೆ ಅದು ಬಿಟ್ಟರೆ ಕೆಲವು ದೊಡ್ಡ ದೊಡ್ಡ ಮಠದ ಸ್ವಾಮೀಜಿಗಳು ಅವ್ರಿಗೆ ಭಕ್ತರು ಇದ್ದಾರೆ ಯಾರ ಜೊತೆ ಜನ ಇದ್ದಾರೋ ಅವ್ರು ಕೋಟ್ಯಾಧಿಪತಿಗಳಾಗಿದ್ದಾರೆ ಎಸ್ಆರ್ನು ಎಸ್ಆರ್ನು ಜನ ಸುಮ್ಮನೆ ನಮ್ಮ ಹತ್ರ ಬರೋದಿಲ್ಲ ಅವ್ರಿಗೆ ಏನಾದ್ರೂ ಒಳ್ಳೇದು ಮಾಡ್ಬೇಕು ನಾವು ಒಳ್ಳೇದು ಮಾಡೋದು ನಮ್ಮ ಹತ್ರ ಏನಿದೆ ನಮ್ಮ ಜೀವನನೇ ಕಷ್ಟ ಇದೆ ಆಗ್ತಾ ಇಲ್ಲ ಈಗ ಮೋದಿ ಕೇರ್ ಒಂದು ಅವಕಾಶ ಕೊಡ್ತಾ ಇದೆ ಸಾವಿರಾರು ಕೋಟಿ ಬಂಡವಾಳ ಹಾಕಿರುವಂತ ಕಂಪನಿನ ಮೋದಿ ಕೇರ್ಗೆ ಇವತ್ತು ನಾವು ನಿಮಗೆ ಕರೀತಾ ಇದೀವಿ ಫ್ರೀ ಆಗಿ ಪಾರ್ಟ್ನರ್ ಆಗಿ ಜನಗಳಿಗೆ 60% ಅಲ್ಲಿ ಡಿಸ್ಕೌಂಟ್ ಪ್ರಾಡಕ್ಟ್ ನ ಕೊಡಿ ಅವರ್ ಲೈಫ್ ನ ಚೇಂಜ್ ಮಾಡಿ ಆಟೋಮ್ಯಾಟಿಕ್ ಎಂಬ ಅಂಚೆ ಇದೆ ಸಣ್ಣ ಕನಸಿದ್ರೆ ಒಂದು ದೊಡ್ಡ ಯೋಜನೆ ಇದ್ರೆ ಜೀವನದಲ್ಲಿ ಏನಾದರೂ ಮಾಡಲೇಬೇಕು ಅನ್ನೋ ಅಂತ ಇದ್ದವರಿಗೆ ಒಂದು ಬೆಸ್ಟ್ ಆಪರ್ಚುನಿಟಿ ಮೋದಿ ಕೇರ್ ನಾನು ಜಿಗಣಿ ಆನೇಕಲ್ಲಿ ಈ ಭಾಗಕ್ಕೆ ಬಂದಾಗೆಲ್ಲ ಇಲ್ಲಿರುವಂತಹ ವ್ಯಕ್ತಿಗಳು ಈ ಸರೌಂಡಿಂಗ್ ನ ನೋಡೋದು ಎಷ್ಟೋ ಲಕ್ಷ ಜನ ಇವತ್ತು ತಮ್ಮ ಊರುಗಳನ್ನ ಮನೆಗಳನ್ನ ಹಳ್ಳಿಗಳನ್ನ ಬಿಟ್ಟು ಬಂದು ಇಲ್ಲಿ ನಿಂತ್ಕೊಂಡಿದ್ದಾರೆ ಸರ್ನು ಬೆಳಗ್ಗೆ ಸಂಜೆ ತನಕ ಕಷ್ಟಪಡ್ತಿದ್ದಾರೆ ಬಟ್ ಎಷ್ಟು ಲಕ್ಷ ತಿಂಡಿ ದುಡಿತಿದ್ದಾರೆ ಎಂತ ಐಶ್ವರ್ಯ ಜೀವನ ನಡೆಸ್ತಿದ್ದಾರೆ ಎಂತ ಲಕ್ಸುರಿ ಕಾರಲ್ಲಿ ಓಡಾಡ್ತಿದ್ದಾರೆ 15 20 ವರ್ಷದಿಂದ ಇಲ್ಲಿ ಬಂದು ಅದೇ ಸಣ್ಣ ಪುಟ್ಟ ಜಾಬ್ ಅಲ್ಲಿ ಮತ್ತೊಂದರಲ್ಲಿ ಒದ್ದಾಡೋರು ಇದ್ದಾರಾ ಇಲ್ವಾ ಇದ್ದಾರಾ ಇಲ್ವಾ ಅವ್ರ ಲೈಫ್ ಚೇಂಜ್ ಮಾಡ್ಬೇಕಾ ಬೇಡವಾ ನಮ್ಮ ಕೈಯಲ್ಲಿ ದೇವರು ಒಂದು ಅವಕಾಶ ಕೊಟ್ಟಿದ್ದಾರೆ ಡಿಯರ್ ಫ್ರೆಂಡ್ಸ್ ನೆಕ್ಸ್ಟ್ 5 ಇಯರ್ಸ್ ಈಗಲೇ ನಿಮ್ಗೆ ಗೊತ್ತಾಗ್ತದೆ ಈ ತಿಂಗಳ ಬಿಸಿಲು ಯಾವ ರೀತಿ ಜಳ ಹೊಳಿತಿದೆ ಅಂತ ಹೇಳ್ಬೇಡಿ ಇನ್ನು 5 ವರ್ಷದಲ್ಲಿ ಪ್ರಪಂಚ ಅತ್ಯದ್ಭುತವಾಗಿ ಬದಲಾಗ್ತಾ ಇದೆ 100 ರೂಪಾಯಿ ಪೆಟ್ರೋಲ್ ರೇಟ್ ಆದಾಗ ಡೀಸೆಲ್ ರೇಟ್ ಆದಾಗ ಬೊಬ್ಬೆ ಹೊಡ್ಬಿ ನನಗೆ 10 ವರ್ಷದ ಹಿಂದ್ಗಡೆ ನಮ್ಮ ಲೀಡರ್ ಒಬ್ರು ಹೇಳಿದ್ರು ಹೊರಗಡೆ ರೇಟ್ ಏನಾಗತ್ತೆ ಅಂತ ಬೊಬ್ಬೆ ಹೊಡಿಬೇಡ ಪ್ರತಿನಿತ್ಯ ನಿನ್ನ ವ್ಯಾಲ್ಯೂನ ಏನ್ ಜಾಸ್ತಿ ಮಾಡ್ಕೋಬೇಕು ಅದನ್ನ ಮಾಡ್ಕೋ ಹೊರಗಡೆ ಏನಾಗುತ್ತೆ ಒಂದ್ಕಡೆ ಅವ್ರ ಮಾತು ಕೇಳಿದ್ರೆ ನಾನೇನಾದ್ರೂ ಅದೇ ಬ್ಯಾಂಕ್ ಅಲ್ಲಿ ಇದ್ದಿದ್ರೆ ನಾನು ಕೂಡ ರೋ ಅಂತ ಬಡ್ಕೋಬೇಕಿತ್ತು ಆದ್ರೆ ಇವತ್ತು ನಾನು ಟೆನ್ಷನ್ ಮಾಡ್ಕೊಳ್ತಾ ಇಲ್ಲ ನಾನು ಇವತ್ತು ಖುಷಿ ಪಡ್ತೀನಿ ಪೆಟ್ರೋಲ್ ಬೆಲೆ 500 ರೂಪಾಯಿ ಆಗ್ಬೇಕು ಜನ ಪಾರ್ಟ್ ಟೈಮ್ ಅಲ್ಲಿ ಏನಾದ್ರೂ ಮಾಡಕ್ಕೆ ಶುರು ಮಾಡ್ತಾರೆ ಜನ 8 ಗಂಟೆವರೆಗೆ ಮಲ್ಕೊಂಡು 6 ಗಂಟೆಗೆ ಎದ್ದು ಹೇಳ್ತಾನೆ ಹೆಸರು ರಾತ್ರಿ 9 ಗಂಟೆಗೆ ಹೋಗಿ ಟಿವಿ ಸೀರಿಯಲ್ ಕೂತ್ಕೊಳ್ಳೋದು ರಾತ್ರಿ 12 ಗಂಟೆ ಮನೆ ಹೋಗ್ತಾನೆ 3 ತಾಸು ಅಷ್ಟ ದುಡಿತಾನೆ ಈ ಶಿಕ್ಷಕ ಭಾಗಿಗಳು ಕಮ್ಮಿ ಬೆಲೆ ಕೊಟ್ಟಿರುವಂತದ್ದು ಲೈಫ್ ಕನ್ಸು ಕಾಣ್ತಿರುವಂತದ್ದು ಆಸ್ತಿ ಅಧ್ಯಕ್ಷ ಕಾಲ್ಚಾಚು ಅತ್ಯಾಸೆ ಗತಿಗೇಡು ಇದನ್ನ ಹೇಳಿ ಹೇಳಿ ನಮ್ಮನ್ನೆಲ್ಲರೂ ಕೂಡ ಅಂಗವಿಕಲರಾಗಿ ಮಾಡಿಬಿಟ್ಟಿದ್ದಾರೆ ಹೆಸರು 100% ನಾನು ಕೂಡ ಹೇಳಿಕೆ ನಮ್ಮೊಳಗಡೆ ಪೊಟೆನ್ಶಿಯಲ್ ಇದೆ ಪ್ರತಿಯೊಬ್ಬರಿಗೂ ಅಂಬಾನಿ ಆಗುವಂತ ತಾಕತ್ತು ಇದೆ ಆದ್ರೆ ಎಷ್ಟೋ ಜನಗಳು ಯೋಚನೆ ಮಾಡುವಂತ ನನ್ನ ತಲೆನ ಕಿತ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಬುದ್ಧಿನ ಕಿತ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೋ ಜನ ಇಲ್ಲಿ ಬಂದು ಕೂತ್ಕೊಂಡವ್ರು ಹೇಳ್ತಾರೆ ಸರ್ ಅವ್ರು ಬಂದು ಚೆನ್ನಾಗಿ ಬ್ರೈನ್ ವಾಶ್ ಮಾಡ್ತಾರಂತ ನಾನು ಹೇಳ್ತೀನಿ 20 ನಿಮಿಷ ಅಲ್ಲ ನಿಮ್ ಬ್ರೈನ್ ಅನ್ನು ಅರ್ಧರ್ಧ ಗಂಟೆ ತಗೊಂಡಾಗ 2 ತಿಂಗಳು ಹಾಕಿ ತೊಳಿಬೇಕು ಯಾಕಂದ್ರೆ 2 ತಾಸು ಹೇಳಿದ್ದು ಕೆಲವರಿಗೆ ತಲೆ ಅರ್ಥ ಆಗಲ್ಲ ಇನ್ನು ಒಳಗಡೆ ಹೊರಗಡೆ ಹೋಗ್ತಾರೆ ಹಿಂಗೆ ಹೋಗ್ತಾರೆ ಬ್ರೈನ್ ವಾಶ್ ಎಲ್ಲ ಕಿತ್ತು ರೆಡಿ ಮಾಡಿ ಫಿಕ್ಸ್ ಮಾಡ್ಬೇಕು ಇನ್ನೊಂದು ಸಾಫ್ಟ್ವೇರ್ ಅಲ್ಲ ಡಿಯರ್ ಫ್ರೆಂಡ್ಸ್ ಈ ಬಿಸ್ನೆಸ್ ಅಲ್ಲಿ ಪ್ಲಸ್ ಪಾಯಿಂಟ್ ಅಬ್ಸರ್ವ್ ಮಾಡಿ ಈ ಬಿಸ್ನೆಸ್ ಬಂಡವಾಳ ಇಲ್ಲ ಜಸ್ಟ್ ಅಂಗಡಿ ಚೇಂಜ್ ಮಾಡೋದು ಮಾಡಕ್ಕಾಗತ್ತಾ ಇಲ್ವಾ ಆಗತ್ತಾ ಇಲ್ವಾ ಎಷ್ಟು ಅಂಗಡಿ ಚೇಂಜ್ ಮಾಡಿದ್ವಿ ಎಷ್ಟು ಬ್ರ್ಯಾಂಡ್ ಚೇಂಜ್ ಮಾಡಿದ್ವಿ ಎಷ್ಟು ಕಂಪನಿ ಚೇಂಜ್ ಮಾಡಿದ್ವಿ ಲೈಫ್ ಚೇಂಜ್ ಆಯ್ತಾ ನಾನು 15 ವರ್ಷದ ಹಿಂದೆ ಜಸ್ಟ್ ಅಂಗಡಿ ಚೇಂಜ್ ಮಾಡಿದೆ ಬ್ರ್ಯಾಂಡ್ ಚೇಂಜ್ ಮಾಡಿದೆ ಇವತ್ತು ನನ್ನ ಲೈಫ್ ಚೇಂಜ್ ಆಗಿದೆ ಎಲ್ಲರಿಗೂ ದೇಶ ಸೇವೆ ಮಾಡಬೇಕು ದೇಶಕ್ಕೆ ಏನಾದ್ರು ಕೊಡ್ಬೇಕು ಅಂತ ಆಸೆ ಇದ್ದೇ ಇದೆ ಹೆಸರು ಏನ್ ಮಾಡಕ್ಕಾಗತ್ತೆ ಗಡಿಯಲ್ಲಿ ಹೋಗಿ ನಿಂತ್ಕೊಳಕ್ಕಾಗತ್ತಾ ಇನ್ನೊಂದೇನೋ ಮಾಡಕ್ಕಾಗತ್ತಾ ಈ ದೇಶಕ್ಕೆ ಮಾಡುವಂತ ದೊಡ್ಡ ಸೇವೆ ಏನ್ ಗೊತ್ತಾ ಈ ದೇಶದಲ್ಲಿ ಒಬ್ಬ ಬಡವನ ಕಮ್ಮಿ ಮಾಡೋದು ಆ ಬಡವ ಯಾರು ಗೊತ್ತಾ ಆ ಚೇರ್ಮನ್ ಗಳ ಕೂತ್ಕೊಂಡಿರುವಂತ ನಾವುಗಳು ನಾವು ಕೋಟಿಯಲ್ಲಿ ಪರಿಹಾರ ಹೆಸರು ಅದು ಈ ದೇಶ ಕೊಡುವಂತ ದೊಡ್ಡ ಗಿಫ್ಟ್ ನಾವು ಮತ್ತಿನ್ನೇನು ಮಾಡಕ್ಕಾಗಲ್ಲ ಸಾಧ್ಯ ಆಗತ್ತಾ ನಮ್ಮ ಅಕ್ಕಪಕ್ಕ ಇದ್ದವ್ರ ಲೈಫ್ ನ ಚೇಂಜ್ ಮಾಡೋದಕ್ಕೆ ಒಂದಿಷ್ಟು ಸಜೆಷನ್ ಕೊಡೋದು ಅವ್ರ ಲೈಫ್ ಗೆ ಇನ್ಸ್ಪೈರ್ ಆಗುವಂತದ್ದು ತುಂಬಾ ಖುಷಿ ಆಗ್ತಾ ಇದೆ ನಾನು 1 ಕೋಟಿ ಕಾರ್ ತಗೊಳ್ತೀನಿ ಅಂತ ಕನ್ಸು ಕೂಡ ಕಂಡಿರಲಿಲ್ಲ 4 ವರ್ಷದ ಹಿಂದ್ಗಡೆ ನಿವೇದನ್ ಎಂಪಿ ಅವರು ಶಿವಮೊಗ್ಗದಲ್ಲಿ ಫಾರ್ಷೆ ಕಾರ್ ತಗೊಂಡು ಟರ್ನ್ ಆದ್ರು ನಾನು ಅವತ್ತು ಫಾರ್ಷೆ ಅಂತ ಬೋರ್ಡ್ ನೋಡಿದಾಗ ನಂತರ ಏನಿಸಿತ್ತು ಫಾರ್ಷೆ ಕಾರ್ 99% ನಾನು ತಗೊಂಡಿರುವಂತ ಕಾರ್ ಭಾರತದಲ್ಲಿ ಇಡೀ ಭಾರತದಲ್ಲಿ ಆ ಕಾರ್ ಇರುವಂತದ್ದು ಕೇವಲ 1024 1025 ಕಾರ್ ನಂದು ಆ 1024 ಜನರು ಕೂಡ ಹುಟ್ಟು ಅದರ ಶ್ರೀಮಂತರು 10 ವರ್ಷದ ಕಡೆ ನಾನು ಮೊನ್ನೆ ಶೋರೂಮಿಗೆ ಹೋದ ಕೇಳಿದೆ ಸರ್ ಫಸ್ಟ್ ನಿಮ್ ಕಾರ್ ಯಾವ್ದು ಅಂತ ನನ್ ಬಲೆನೋ ಕಾರ್ ಇಂದ ಡೈರೆಕ್ಟ್ ಆಗಿ ಫಾರ್ಷೆ ಬಂದಿದ್ದು 1024 ಕಾರ್ ಅಲ್ಲಿ ನಾನು ಒಬ್ಬನೇ ಫಾರ್ಷೆ ಕಾರ್ ತಗೊಳ್ಳಕ್ಕಿಂತ ಮುಂಚೆ ಒಂದು 3 ಲಕ್ಸುರಿ ಕಾರ್ ಅದು ಇಟ್ಕೊಂಡಿರ್ತಾರೆ ಒಂದು ಆಡಿ ಇರುತ್ತೆ ಒಂದು ಬೆನ್ಸ್ ಇರುತ್ತೆ ಒಂದು ಸಾಗ್ವಾರ್ ಇರುತ್ತೆ ಒಂದು ಮಿನಿಮಮ್ ಒಂದು ಯಾವ್ದಾದ್ರು ಒಂದು ಗಾಡಿ ಇಟ್ಕೊಂಡಿರ್ತಾರೆ ಯಾಕಂದ್ರೆ ಅದ್ರ 1 ಕೋಟಿ ಪ್ರೀಮಿಯಂ ಗೆ ಅಪ್ಪ ಅದು ಪ್ರೀಮಿಯಂ ಅಂತ ಹೇಳಿದ್ರೆ ಪ್ರೀಮಿಯಂ ಗೆ ಅಪ್ಪ ಆ ಕಾರು ಎಷ್ಟೋ ಜನ ಸ್ಟಾರ್ ಗಳ ಹತ್ರ ಇಲ್ಲ ಆ ಕಾರ್ ತಗೊಳ್ಳುವಂತ ತಾಕತ್ತು
ಅಂಡ್ ಆ ಕಾರ್ ತಗೊಂಡು ನಾನು ಸಾಕ್ಬಲ್ಲೆ ಅನ್ನೋ ಕೆಪಾಸಿಟಿ ಕೊಟ್ಟಿದ್ದು ಆತ್ಮವಿಶ್ವಾಸ ಕೊಟ್ಟಿದ್ದು ಈ ಮೋದಿಗೆ ಇದು ಕೇವಲ ಟ್ರೈಲರ್ ಪಿಕ್ಚರ್ ಅಭಿ ಬಾಕಿ ಹೇ ಮೋದಿಗೆ ಈಗ ನೀವು ಏನ್ ನೋಡ್ತಾ ಇದ್ರು ಇದು ಚಿಕ್ಕದಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದಷ್ಟೇ ದೇವ್ರು ಎಲ್ರಿಗೂ 24 ಗಂಟೆ ಟೈಮ್ ಕೊಟ್ಟಿದ್ದಾರೆ ಸರ್ ನಾವು ಹೆಂಗೆ ಕಳಿತಾ ಇದೀವಿ ಅಂತ ಯೋಚನೆ ಮಾಡಿ ನನ್ನ ಕ್ವಶನ್ ಒಂದೇ ನೆಕ್ಸ್ಟ್ 5 ಇಯರ್ಸ್ ಅಲ್ಲಿ ನಿಮ್ಮ ಲೈಫ್ ಹೆಂಗ್ ಚೇಂಜ್ ಆಗುತ್ತೆ ನೀವೀಗ ಏನ್ ಮಾಡ್ತಾ ಇದ್ದೀರೋ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಇನ್ನು 5 ವರ್ಷದಲ್ಲಿ ನಿಮ್ಮ ಲೈಫಲ್ಲಿ ಏನ್ ಬದಲಾವಣೆ ಆಗ್ಬೋದು ಅದನ್ನ ಇವತ್ತು ಕೂತ್ಕೊಂಡು ಯೋಚನೆ ಮಾಡಿ ನೆಕ್ಸ್ಟ್ 5 ಇಯರ್ಸ್ ಅಲ್ಲಿ ನಿಮ್ಮ ಲೈಫಿಗೆ ಏನೇನು ಕಮಿಟ್ಮೆಂಟ್ ಇದೆ ನಿಮ್ಮ ಜವಾಬ್ದಾರಿಗಳೇನು ಅದನ್ನ ಕೂತ್ಕೊಂಡು ಯೋಚನೆ ಮಾಡಿ 5 ವರ್ಷದಲ್ಲಿ ನಾನು ಹೊರಗಡೆ ಇದ್ದು ಕೂಡ ನಾನು ಇದನ್ನೆಲ್ಲ ಜಯಿಸಬಲ್ಲೆ ನಾನು ಇದನ್ನೆಲ್ಲ ಮೀರಿ ಬೆಳಿಬಲ್ಲೆ ನೀವು ಮೋರಿಕೆಗೆ ಬರುವ ಅವಶ್ಯಕತೆ ಇಲ್ಲ ಸೀರಿಯಸ್ ಆಗಿ ಅದನ್ನೇ ಮಾಡಿ ನಾನು ಹೇಳ್ತೀನಿ ಇವತ್ತಿನ ದಿನದಲ್ಲಿ ಹೊರಗಡೆ ಒಂದು ಓಕೆ ಓಕೆ ಲೈಫ್ ಲೀಡ್ ಮಾಡೋಕ್ಕೆ ತಿಂಗಳಿಗೆ 3 ರಿಂದ 5 ಲಕ್ಷ ರೂಪಾಯಿ ಬೇಕು ಸಾನು ಒಂದು ಒಳ್ಳೆ ಮನೆ ಒಂದು ಒಳ್ಳೆ ಕಾರು ಓಕೆ ಬಿಡು ಡಿಯರ್ ಫ್ರೆಂಡ್ಸ್ ಇವತ್ತು ನಾನು ಹಾಕ್ತಿರುವಂತ ಎಫರ್ಟ್ ನಮ್ಮ ಲೀಡರ್ಸ್ ಗಳು ಹಾಕ್ತಿರುವಂತ ಎಫರ್ಟ್ 3 ತಲೆಮಾರುಗಳು ಜಸ್ಟ್ ಯೋಚನೆ ಮಾಡಿ ಅಂಬಾನಿ ಅವರು ಇಲ್ಲ ಇವತ್ತು धीरूभाई अंबानी कटिंग साम्राज्य मकड़ अनिल अंबानी मुकेश अंबानी टीना अंबानी कोट्याधिपति आगे नेक्स्ट जनरेशन अनंत अंबानी कूड़ा हुट्टदागलेने कोट्याधिपति राज्य मोदी नाविवत्तिरोस नानी 25 राज्य बिजनेस डेवलप गोविंद तक कनकपुर नम दिनकर सर तक कोलार ಈ ಕಡೆ ಬಂದ್ರೆ ಉಮೇಶ್ ಸರ್ ತಗೊಳ್ತಿದ್ದಾರೆ ನಮ್ಮ ಜಿಗಣಿಯವರು ನಿತಿನ್ ತಗೊಳ್ತಿದ್ದಾರೆ ತೀರ್ಥಳ್ಳಿಯವರು ಇನ್ಯಾರ ತಗೊಳ್ತಿದ್ದಾರೆ ಜಿಲ್ಲೆಯವರು ತಗೊಳ್ತಿದ್ದಾರೆ ನಾವು ಇವತ್ತು ಕಟ್ಟಿರುವಂತಹ ನೆಟ್ವರ್ಕ್ ನನ್ನ 3 ತಲೆಮಾರುಗಳಿಗೆ ಕೂತ್ಕೊಂಡು ತಿನ್ನುವಂತ ಆದಾಯವನ್ನು ಕೊಡುತ್ತೆ